ए नहीं जोजे तो नाच दिखा छोड़ के आ गया। अच्छा गवर्नमेंट ऑफिसर सलवंते हुडकी रे तो प्रॉब्लम ಮಾಡ್ತಾ ಇರೋದಂತೆ ಹಿಂದೂಸ್ತಾನ್ ಇಂಡಿಯಾ ಇವತ್ತು ಅಫ್ಘಾನಿಸ್ತಾನ ತಾಲಿಬಾನ್ ಅಲ್ಲಿ ನಮ್ ಕನ್ನಡ ಬಾವುಟವನ್ನು ಹರಿಸ್ತಾ ಇದ್ವಿ ಬರೋಮದನ್ ಬೋದ್ ಮೇರಿ ತರಫ್ ಯಾ ಕೌಲಾಂಗ್ ಮೇರಿ ಬಾಯಸಾ ವಿ ಮಿಸ್ ಯು ಯು ಸಿ ಟು ಫ್ಲೈಂಗ್ ಫಾರ್ ವಿಡಲ ನಡ್ತೀನಿ ಒನ್ ಆಫ್ ದ ಬ್ಯೂಟಿಫುಲ್ ನ್ಯಾಷನಲ್ ಪಾರ್ಕ್ ಇನ್ ಅಫ್ಘಾನಿಸ್ತಾನಕ್ಕೆ ಬಂದಿದ್ದೀವಿ ಇದರ ಹೆಸರು ಬಂದಮೀರ್ ನ್ಯಾಷನಲ್ ಪಾರ್ಕ್ ಇಲ್ಲಿ ಹುಡುಗಿರಿಗೆ ಅಲೋವ್ ಇಲ್ವಂತೆ ಆದರೆ ನಾವೀಗ ಬಂದ್ವಿ ಇಲ್ಲಿಗೆ ಇವಾಗ ನಮಗೂ ಅಲೌಡ್ ಇಲ್ಲ ಇಲ್ಲಿ ಏನಕ್ಕೆ ಅಂದರೆ ಯಾವುದೋ ಗೌರ್ಮೆಂಟ್ ಮಿನಿಸ್ಟ್ರ್ ಬರ್ತಾವನಂತೆ ಯಾವ ಬಡ್ಡಿ ಮಗ ಬರ್ತಾವನೋ ಗೊತ್ತಿಲ್ಲ ತಾಲಿಬಾನವನು ಅದಕ್ಕೆ ನಮಗೂ ಹೋಗ್ಬಿಡ್ತಾ ಇಲ್ಲ ಎಲ್ಲ ತಾಲಿಬಾನವ್ರು ನಿಂತ್ಕೊಂಬಿಟ್ಟಾರೆ ನೋಡಿ ಹಿಂದೆ ಮಾತಾಡ್ತಾವ್ರೆ ಬಿಡ್ತಾರೋ ಬಿಡಲ್ವೋ ಗೊತ್ತಿಲ್ಲ ನೋಡೋಣ ಏನು ಮಾಡ್ತಾರೆ ಅಂತ ಆಶಾ ಗೌರ್ಮೆಂಟ್ ಆಫೀಸರ್ಸ್ ಅಲ್ವಂತೆ ಹುಡುಗಿರಿರೋದಕ್ಕೆ ಪ್ರಾಬ್ಲಮ್ ಮಾಡ್ತಾ ಇರೋದಂತೆ ಹಾಂ ಐದು ಗಂಟೆ ಮೇಲೆ ಬನ್ನಿ ಹುಡುಗಿರಿದ್ರೆ ಐದು ಗಂಟೆ ಮೇಲೆ ಬಿಡ್ತೀವಿ ಅಂತ ಇವ್ರಿಗೂ ಹಂಗೆ ಅಂತೆ ಇವ್ರಿಗೂ ಹತ್ರ ಯಾರೋ ಹುಡುಗಿರಿದಾರಂತೆ ಇವರು ಯಾರು ಬ್ರಿಟಿಷ್ ಅವ್ರು ಅನ್ಸುತ್ತೆ ಇವ್ರಿಗೂ ಬಿಡ್ತಾ ಇಲ್ಲ ಲೋಕಲ್ ಏನ್ಸಿಗೆ ಬಿಡ್ತಿರ್ಲಿಲ್ಲ ಬಟ್ ಇವರು ಹುಡುಗಿರಿದ ಅಂದ್ರೆ ಇದೆ ಗೌರ್ಮೆಂಟ್ ಆಫೀಸರ್ಸ್ ಇದಾರಲ್ಲ ಅದಕ್ಕೆ ನಾನೇನೋ ನಾವು ಹುಡುಗರಾದ್ರೆ ಹೋಗ್ಬೋದಂತೆ ಹುಡುಗಿರಾಗಿರೋದಕ್ಕೆ ಬಿಡ್ತಾ ಇಲ್ಲ ಬಡ್ಡಿ ಮಕ್ಕಳು ನಾನೇನು ಅನ್ಕೊಂಡೆ ಗೊತ್ತಾ ಗೌರ್ಮೆಂಟ್ ಆಫೀಸರ್ಸ್ ಬರ್ತಾರೆ ಅವರು ಇವರು ಅಂತ ನಮ್ಮ ಗೈಡು ನಾವು ಹುಡುಗರು ಬೇಕಾದ್ರೆ ಹೋಗ್ಬೋದಂತೆ ಗೌರ್ಮೆಂಟ್ ಆಫೀಸರ್ಸ್ ಇದ್ರೆ ನಮ್ಮ ಹತ್ರ ಹುಡುಗಿರಿದ್ದಾರೆ ಕೆಲವೊಬ್ರು ಟೂರಿಸ್ಟ್ಗಳು ಬೇರೆಯವ್ರು ಬಂದಿದ್ದಾರೆ ಯು ಕೆ ಅವ್ರು ಇರಬೇಕವರು ಅವ್ರಿಗೂ ಬಿಡ್ತಾ ಇಲ್ಲ ಯಾಕಂದರೆ ಅವ್ರ ಹತ್ರನೂ ಒಬ್ರು ಹುಡುಗಿರಿದ್ದಾರೆ ಸೊ ಐದು ಗಂಟೆ ಮೇಲೆ ಇವ್ರು ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಹೋಗ್ತಾರೆ ಆಮೇಲೆ ಹೋಗಿ ನೀವು ಹುಡುಗಿರೋದ್ರಿಂದ ಅಂತವ್ರೆ ನಾರ್ಮಲಾಗಿ ಬರೋರು ಬರ್ತಾನೆ ಅವರೆ ಒಳಗಡೆ ಹೋಗಿ ಅಭಿ ಏಕೆ ಕರೆಂಗೆ ಲಡ್ಕಿ ಬಾಮಿಯನ್ ಚೋಡ್ದಂಗೆ ಅಚ್ಚಾ ಚೋಡ್ಕೆ ವಾಪಸ್ ಆಯ ಇಲ್ಲೋಗನೆ ಇವ್ರ ಹತ್ರ ಹುಡುಗಿರಿದ್ರಂತೆ ಚಿನ್ನು ಆ ಹುಡುಗಿನ ಬಾಮಿಯನ್ ಬಿಟ್ಬಿಟ್ಟು ವಾಪಸ್ ಬಂದ್ರಂತೆ ಇವರು ಬಿಡ್ತಾರಂತೆ ಇವಾಗ ಹುಡುಗಿನ ಬಾಮಿಯನ್ ಬಿಟ್ಟು ವಾಪಸ್ ಬಂದ್ರಂತೆ ನಾವು ಐದು ಗಂಟೆ ಆದಮೇಲೆ ಬರ್ಬೋದಂತೆ ಚಿನ್ನು ನೀನು ಮಾಡೋಕ್ಕಾಗಲ್ಲ ಐದು ಗಂಟೆಗೆ ಬರೋಣ ಫಸ್ಟ್ ಹೇಳಿದ್ರೆ ನೀನು ಹಿಂದೆ ಡಿಕ್ಕಿಲಿ ಹಾಕ್ಬಿಡೋದಾಗಿತ್ತಲ್ಲ ಚಿನ್ನು ಬೆಲೆ ಬೋಲಿ ಆಯ್ತು ಆಶಕ್ಕೂ ಡಿಕ್ಕಿ ಮೆಚ್ಚುಪಾದಿತ್ತೈತೆ ಅವ್ರ ಹತ್ರ ಮೂರು ಜನ ಟೂರಿಸ್ಟ್ ಇದ್ರಂತೆ ಫಾರಿನ್ ಟೂರಿಸ್ಟ್ ಆಸ್ಟ್ರೇಲಿಯಾ ಸ್ವೀಡನ್ ಅವರು ಅವ್ರನ್ನ ಬಾಮಿಯಾನಿಗೆ ಬಿಟ್ಬಿಟ್ಟು ಬಂದ್ರಂತೆ ಮಕ್ಕಳನ್ನ ಸೊ ಐದು ಗಂಟೆವರೆಗೂ ಟೈಮ್ ಪಾಸ್ ಮಾಡೋಕ್ಕೆ ಇವಾಗ ಒಂದು ಜಾಗಕ್ಕೆ ಬಂದು ಊಟ ಗೀಟ ತಿನ್ಕೊಂಡು ರಿಲ್ಯಾಕ್ಸ್ ಹಾಕ್ಕೊಂಡು ಹೋಗ್ತೀವಿ ಏನಂದ್ರೆ ಯಾವ್ದೋ ರೆಸ್ಟೋರೆಂಟ್ಗೆ ಬಂದ್ವಲ್ಲ ಇಲ್ಲಿ ಚಿಕನ್ನೇ ಇಲ್ವಂತೆ ವೆಜ್ ಇಲ್ಲ ಚಿಕನ್ನು ಇಲ್ಲ ಏನಿದೆ ಅಂತ ಚಿನ್ನ ಬೇರೆ ಏನಾರು ಆಪ್ಷನ್ ಕಾಬುಲಿ ಪಲಾವು ಅದು ಬೀಫ್ದು ಮತ್ತೆ ಇನ್ನೊಂದು ಯಾವುದೋ ಇನ್ನೊಂದು ಕಬಾಬ್ ಅದು ಬೀಫ್ದು ಓಕೆ ಓಕೆ ನಾವೇನು ಮಾಡಿದ್ವಿ ಗೊತ್ತಾ ಕೊಡಪ್ಪ ತರ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಊಟ ಕಬಾಬ್ ತಗೊಂಡಿದ್ವಿ ಅಂದರೆ ರೋಲಲ್ಲಿ ಕಬಾಬ್ ಚಿಕನ್ ಪೀಸ್ ಹಾಕ್ಕೊಡ್ತಾರೆ ಅದ್ರ ತಿಂತೀನಿ ಕೂತ್ಕೊಂಡಿಲ್ಲ ನಾನು ಇವಾಗ ಅಯ್ಯೋ ಅದೇ ಹೇಳಲಿಲ್ವಾ ಕೆಲವೊಂದು ಕಡೆ ಏನೂ ಸಿಗಲ್ಲ ತಿನ್ನಕ್ಕೆ ಇವಾಗ ನಾವೇನಾದ್ರು ತಿನ್ನಬೇಕು ಅಂದರೆ 30 ಕಿಲೋಮೀಟ್ರ್ ಬಾಮಿಯಾನ್ ಕಡೆ ಹೋಗಬೇಕು ಎರಡು ಅವರು ಟೈಮ್ ಸ್ಪೆಂಡ್ ಮಾಡ್ಬೇಕು ನಾವು ಇವಾಗ ಬಿಡ್ತಾರೋ ಬಿಡಲ್ವೋ ಗೊತ್ತಿಲ್ಲ ಆ ಚೆಕ್ ಪೋಸ್ಟಲ್ಲಿ ಹೇಳ್ದ ಅವನು ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಧೈರ್ಯ ಮಾಡಿ ಹೋಗ್ತೀವಿ ಬನ್ನಿ ನಾವೆಂದ್ರೆ ಆ ಪ್ಲೇಸ್ ತುಂಬಾ ಚೆನ್ನಾಗಿದೆ ನಾನು ಕಿರಣಿಗೆ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಬಿಟ್ಟಿಲ್ಲ ನಾನು ಕೆಳಗಡೆನೆ ಇರ್ತೀನಿ ಓಡ್ ಬರಲಿ ಮೇಲ್ಗಡೆ ಅಂತ ಕಿರಣ ಏನು ಬರೀ ಚಿಕನ್ ತಿಂದ್ರೆ ನೀನು ಆಶಾ ಹೋಗಿ ಬೇಳೆ ಸರ್ ಕೊಡಿ ಅಂತ ಕೇಳ್ತಾವ್ ಏನೋ ಸಬ್ಜಿ ಮಾಡ್ಕೊಡಿ ಅಂದ್ರೆ ಏನೋ ಆಗಲ್ಲ ಅಂದ್ರು ಮಾಡ್ಕೊಡು ಅಂದ್ರೆ ಆಶಾ ಚೆನ್ನಾಗಿದೆ ಸೂಪರ್ ಟ್ರೆಡಿಷನ್ ಅಫ್ಘಾನಿಸ್ತಾನ್ ಟ್ರೆಡಿಷನ್ ಬಂದು ಸರ್ವ್ ಮಾಡ್ತಾ ಇದಾರೆ ಕಾಬುಲಿ ಬಿರಿಯಾನಿ ಕಾಬುಲಿ ಪಲಾವ್ ಅಲ್ಲ ಮನಾ ಕಾಬುಲಿ ಪಲಾವ್ ಫಸ್ಟ್ ಇದು ಹಾಕ್ಬೇಕಂತ ಓಕೆ ಮಾಡ್ತಾರ ಏ ಚೆನ್ನಾಗಿದಲ್ಲ ಚಿನ್ನ ಒಂಥರ ಟ್ರೆಡಿಷನ್ ಇರೋದು ಸೊ ಟಿಪಿಕಲ್ ಅಫ್ಘಾನಿಸ್ತಾನ್ ಅವ್ರದ ಲೋಕಲ್ ಫುಡ್ ಕುತ್ಕೊಂಡು ತಿಂತಾ ಇದೀವಿ ನಾವು ತಾಲಿಬಾನ್ ಅವ್ರದ್ದು ಚೆಕ್ ಪಾಯಿಂಟ್ ಬರ್ತಾ ಇದೆ ದೂರದಿಂದನೇ ತೋರಿಸ್ತೀನಿ ಹತ್ರ ತೋರ್ಸೋಕ್ಕಾಗಲ್ಲ ಅವ್ರದ್ದು ಕಾರಲ್ಲಿ ಮ್ಯೂಸಿಕ್ ಹಾಕೊಂಡು ಹೋಗಿದ್ದಿದ್ರಿ ಇವರು ಟರ್ನ್ ಆನ್ ದ ಮ್ಯೂಸಿಕ್ ಡಾಕ್ಟರ್ ಗೈಡ್ ಮ್ಯೂಸಿಕ್ ಹಾಕಿದ್ರೆ ಎದುರ್ಕೊಂಡು ಹಿಡಿಬೇಕು ಧೈರ್ಯ ಮಾಡಿ ಹಿಡಿತಾ ಇದ್ದೀನಿ ಬಂತು ಆಫ್ ಮಾಡ್ಬಿಟ್ರು ಮ್ಯೂಸಿಕ್ ನೋಡಿ ಚೆಕ್ ಪಾಯಿಂಟ್ ಇದಾದ್ಮೇಲೆ ಕೈಲಿ ಯಾವಾಗ ಅನ್ಬಿಟ್ರು ಆಶಾನ ಹೋಗ್ಬಿಟ್ಟು ಬಿಟ್ಬಿಟ್ಟು ಇವಾಗ ರೂಮ್ಗೆ ಹೋಟೆಲ್ ರೂಮ್ಗೆ ನಾನು ಮತ್ತೆ ಮೀರಿ ಮಾತ್ರ ಬರ್ತೀವಿ
ಮಾತಾಡೋದೆಲ್ಲ ಆಗ್ಬಿಟ್ರು, ಹೆಣ್ಮಕ್ಳು ಬಿಡೋದೆಲ್ಲ ಆಗ್ಬಿಟ್ರು. ಯಾರೋ ವಸಿರಿ ಬಡ್ಡಿ ಮಗ ಇದ್ದಾನೆ ಅಂತೇಳಿ, ವಸಿರಿ ಅಂತ ಅನ್ನನ ಮಗನಿಂದ ಬಿಡಲು ಬರ್ತಾ ಇದ್ರು. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಪ್ರೂಫ್ ಇದೆ, ಟೂರಿಸಂ ಅಂತ ಗೊತ್ತು, ಅಂದ್ರೂ ಬಿಡಲ್ಲ ಅಂತ. ಅವ್ರೆ ದುಡ್ಡು ಕೊಟ್ಟಿದ್ದೀವಿ ಗುರು, ದುಡ್ಡೇನು ಕಮ್ಮಿ ಕೊಟ್ಟಿಲ್ಲ, ಬಿಡಲ್ಲ ಅಂತ ಇದಾರೆ. ಎಷ್ಟು ಬೇಜಾರಾಗಲ್ಲ ನೀವೇ ಹೇಳಿ. ಇವಾಗ ಆಶಿನ್ ಹೋಗಿ ಹೋಟೆಲ್ ರೂಮಲ್ಲಿ ಬಿಟ್ಬಿಟ್ಟು ನಾವು ಹೋಗಬೇಕು. ಅವನು ತಾಲಿಬಾನು ಯಾವನು ಒಳ್ಳೆ ಹಂದಿ ಥರ ಇದ್ದ, ಅವನು ಇಲ್ಲ ಆಗೋದೇ ಇಲ್ಲ ಹಂಗೆ ಹಿಂಗೆ, ಅಫ್ಘಾನ್ ಹೆಣ್ಮಕ್ಳು ಬಿಡಲ್ಲ, ಏನೇ ಟೂರಿಸ್ಟ್ ಅವ್ರು ಫಸ್ಟ್ ಆಫ್ ಆಲ್ ಬಿಡಲ್ಲ, ಫಾರಿನ್ ಟೂರಿಸ್ಟ್ ಅವ್ರು ಬಿಡ್ತಾ ಇರೋ ಅಟ್ಲೀಸ್ಟ್. ಇವತ್ತು ನೋಡಿ ಬಂದು ಕಾಯ್ಕೊಂಡು ಊಟ ಮಾಡಿ ಮೂರು ಅವ್ರ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ತಿರ್ಗಾ ಹೋದ್ರೆ 5 ಗಂಟೆ ಬರ್ತೀವಿ ಅಂತ ಹೇಳಿದಲ್ಲ, ಇಲ್ಲ ಬಿಡಲ್ಲ ಅನ್ಬಿಟ್ರು ತಿರ್ಗ. ಇವಾಗ ಇದು ನಡ್ಕೊಬೇಡ ಸರ್, ನಾನು ಇಟ್ಸ್ ಓಕೆ, ಫ್ಲೈಟ್ ಪಾಸ್ ಬಿಟ್ಟು ವಿಡಿಯೋ ನೋಡ್ತೀನಿ ನಾನು. ಸೊ ಆಶಾ ಅವರು ನಮ್ಮ ವಿಡಿಯೋ ನೋಡಿ ಇವಾಗ ನಾನು ಹೋಗ್ಬಿಟ್ಟು ಫುಲ್ ವಿಡಿಯೋ ಮಾಡ್ಕೊಬರ್ತೀನಿ ಒಬ್ಬದೇ ಆಶಾ ಇಲ್ದಕ್ಕೆ. ಏನು ಮಾಡೋಕ್ಕಾಗಲ್ಲ ಇಂಥ ದೇಶಗಳಲ್ಲಿ ಹಿಂಗೆ ಕೋಪ ಮಾಡ್ಕೊಂಡು ಏನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಇವ್ರದ್ದು ರೂಲ್ಸು, ಇವ್ರದ್ದು ಹುಚ್ಚರು ಅಂತ ಎತ್ತಿ ಕೇಳ್ತಾರೆ, ಹುಚ್ಚರನ್ನ ಮಕ್ಕಳ ಥರ ಆಡ್ತಾರೆ. ಹುಚ್ಚರು ರೂಲ್ಸ್ ಹುಚ್ಚರು, ಅವ್ರು ಯಾರು ಹೇಳೋಕ್ಕಾಗತ್ತೆ ಹುಚ್ಚರಿಗೆ, ಏನು ಹೇಳೋಕ್ಕಾಗಲ್ಲ. ಅಷ್ಟು ದೂರದಿಂದ ಬಂದು ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದೆ. ಆ್ಯಕ್ಚುಲಿ ಇಡೀ ಅಫ್ಘಾನಿಸ್ತಾನಲ್ಲೇ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದು ಬಂದಮೀರ್ ನ್ಯಾಷನಲ್ ಪಾರ್ಕ್ ಅಂತ. ಸೊ ನೋಡೋಕೆ ಆಸೆ ಇತ್ತು, ಪರವಾಗಿಲ್ಲ ಬಿಡಲ್ಲ. ನೀನು ನಾವು ಅವ್ರ ಹತ್ರ ಕೂತ್ಕೊಂಡು ಫೈಟ್ ಮಾಡೋಕ್ಕಂತೂ ಆಗಲ್ಲ. ಇವಾಗಿಂದ ವ್ಲಾಗಲ್ಲಿ ನಾನಿರಲ್ಲ, ಫುಲ್ ಕಿರಣ ಮಾಡ್ಕೊಂಡು ಬರ್ತಾ, ಯಾಕಂದ್ರೆ ನಾನು ಬಿಡಲೇ ಇಲ್ಲ ಹೋಗೋಕ್ಕೆ. ನಾನು ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಬಾಯ್ ಕಿರಣ, ಚೆನ್ನಾಗಿ ವಿಡಿಯೋ ಮಾಡ್ಕೊಂಬಾ, ತೋರಿಸು ಬ್ಯೂಟಿಫುಲ್ ಅಫ್ಘಾನಿಸ್ತಾನ. ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರಿಗೆಲ್ಲ ತೋರಿಸ್ತೀನಿ, ಅದ್ರ ಜೊತೆಗೆ ಈ ವಿಡಿಯೋನ ಆಶೆಗೂ ತೋರಿಸ್ತೀನಿ. ಬನ್ನಿ ಹೋಗೋಣ, ತೋರಿಸ್ತೀನಿ ಆಶೆ ನಿನ್ನ ವಿಡಿಯೋ ನೋಡ್ಕೊ, ಫ್ಲೈಯಿಂಗ್ ಪಾಸ್ಪೋರ್ಟ್ ವಿಡಿಯೋ. ಓಕೆ ಓಕೆ, ಸೊ ಬೈ ಬೈ, ಹೋಗೋಣ, ಲೆಟ್ಸ್ ಗೋ. ಬೈ 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 ಆಶಾ, ವಿ ಮಿಸ್ ಯು, ವಿ ಮಿಸ್ ಯು ಟು. ಫ್ಲೈಯಿಂಗ್ ಪಾಸ್ಪೋರ್ಟ್ ವಿಡಿಯೋ ನೋಡ್ತೀನಿ. ಬಂದ್ವಪ್ಪ, ಇದೇ ಬಡ್ಡಿ ಮಕ್ಕಳು ಇಲ್ಲಿಂದಾನೆ ಅವ್ರು ನಮಗೆ ಕಳಿಸಿದ್ದು ವಾಪಸ್ಸು. ಹೋಗ್ಬಿಡಿ ಇಲ್ಲಿಂದ, ಅಲೋ ಮಾಡಲ್ಲ ಅಂತ ನಿಕ್ಲು ವಿಡಿಯೋಕ್ಕೋ. ಏನು ಇಲ್ಲಿಂದಾನೆ ನಮಗೆ ಸ್ಟಾಪ್ ಮಾಡಿದ್ದು ಕರ್ಕೊಂಡು ಹೋಗೋಕ್ಕೆ. ಇಲ್ಲಿಂದಾನೆ ಆಕ್ಚುಲಿ ನಮ್ಮನ್ನ ವಾಪಸ್ ಕಳ್ಸಿದ್ದು ಬಿಡಲ್ಲ ಅಂತ. ಇವಾಗ ಏನು ಬಂದು ಚೆಕ್ ಮಾಡ್ಲಿಲ್ಲ, ಏನು ಇಲ್ಲ, ನಾನು ಇದ್ದೀನಿ ಅಂತ ಒಬ್ಬನೇ ಹುಡುಗಿ ಇಲ್ಲ ಅಂದರೆ ಹಂಗೆ ಬಿಟ್ಟು ಬಿಟ್ಟು ಕಳ್ಸಿದ್ರು, ಹೋಗಿ 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 ಅಂತ. ಹುಡುಗಿರಿದ್ರೆ ಎಷ್ಟು ಪ್ರಾಬ್ಲಮ್ ಮಾಡ್ತಾರೆ ಗೊತ್ತಾ, ಬಡ್ಡಿ ಮಕ್ಕಳು ಹೆವಿ ಪ್ರಾಬ್ಲಮ್ ಮಾಡ್ತಾರೆ. ಬನ್ನಿ, ಇವತ್ತು ಆಶೆ ಇಲ್ದಂಗೆ ನಾನು ನಿಮಗೆ ಬಂದಮೀರ್ ನ್ಯಾಷನಲ್ ಪಾರ್ಕ ತೋರಿಸ್ತೀನಿ. क्या बोला उन्होंने? अच्छा किया कि नहीं लेकर, क्योंकि अभी उधर है. फिर से वापस भेज देते. ಏನು ಮಾಡೋಕ್ಕಾಗಲ್ಲ, ಒಂದು ದೇಶಕ್ಕೆ ಬಂದಮೇಲೆ ಅವ್ರು ಪಾಲಿಸಲೇಬೇಕು. ನಾವು ಯಾರೋ ಮುಲ್ಲಾ ಇದ್ದಾನಂತೆ ಒಳಗಡೆ, ಆ ಮುಲ್ಲಾ ಬಡ್ಡಿ ಮಗ ಹೋಗೋವರೆಗೂ ಬಿಡ್ತಿರ್ಲಿಲ್ಲ. ಪಾಪ ಆಶಾ ನೋಡೋಕ್ಕಾಗಲ್ಲ. ಅರೆ ನೋಡೋಣ ಬಿಡಿ, ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ವಿಡಿಯೋ ನೋಡ್ತಾಳೆ ಆಶಾ ನಿಮ್ಮ ಜೊತೆ. ಹೋಗೋಣ ಬನ್ನಿ, ಜಿಂದಾಬಾದ್ ಫ್ಲೈಯಿಂಗ್ ಪಾಸ್ಪೋರ್ಟ್. ಇದೇ ರೋಡಲ್ಲಿ ಹೋಗ್ಬೇಕಿವಾಗ ನಾವು ಹಿಂಗೆ ಮೇಲ್ಗಡೆ. ಏನು ಸಖತ್ತಾಗಿದೆ ನೋಡಿ ವ್ಯೂ, ಓ ಮೈ ಗಾಡ್. 2009 ಬಂದಮೀರ್ ನ್ಯಾಷನಲ್ ಪಾರ್ಕ್ನ ಅವರು ಓಪನ್ ಮಾಡಿದ್ದು. ಹೆಂಗಿದೆ ನೋಡಿ ವ್ಯೂ, ವೆಲ್ಕಮ್ ಟು ಬಂದಮೀರ್ ನ್ಯಾಷನಲ್ ಪಾರ್ಕ್. ಇಂಥ ಸಖತ್ತಾಗಿರೋ ಜಾಗನ ಇವರು ಅವ್ರ ದೇಶದ ಹೆಣ್ಮಕ್ಳಿಗೆ ನೋಡಕ್ಕೆ ಬಿಡಲ್ಲ ಅಂತಾರಲ್ಲ, ಏನಂತ ಹೇಳೋಣ ಎಂತಕ್ಕೆ ಗೊತ್ತಾ? ಬನ್ನಿ ಹಂಗೆ ಒಳಗೆ ಹೋಗ್ತಾ ಹೇಳ್ತೀನಿ ಇನ್ನು ಮುಂದೆ. ಲೇಕ್ ಹತ್ರನೇ ಹೋಗೋಣ, ಲೇಕ್ ಹತ್ರ ಹೋಗೋಣ. ಹೆಂಗಿದೆ ನೋಡೋಣ, ಚಲಿಯ ಚಲಿಯ ಜಾಯಿಂಗೆ ಜಾಯಿಂಗೆ. ಅಫ್ಘಾನಿ ಮ್ಯೂಸಿಕ್ ಹಾಕೊಂಡು ಹೋಗ್ತಾವ್ರೆ ಗುರು. ಇನ್ನೊಂದು ಚೆಕ್ ಪಾಯಿಂಟ್ ಹತ್ರ ಬಂದ್ವಿ ಅನಿಸುತ್ತೆ ತಾಲಿಬಾನ್ ಅವ್ರದ್ದು. ಯಾರೂ ಇಲ್ಲ ಗುರು, ಇಲ್ಲ ಹೋಗ್ಬಿಟ್ಟವ್ರಾ, ಇಲ್ಲ ಟಿಕೆಟ್ ಪಾಯಿಂಟ್ ಆಯಿತು, ಮೋಸ್ಟ್ ಟಿಕೆಟ್ ಇಸ್ಕೋತಾರೇನೋ ಇಲ್ಲಿ. ಇವ್ರು ಹೇಳ್ತಾವ್ರೆ ಕೋಲ್ಡ್ ಇದೆಯಂತೆ ಸಖತ್ತು, ಅದಕ್ಕೆ ಓಡೋಗ್ಬಿಟ್ಟವ್ರೆ ತಾಲಿಬಾನಿಗಳೆಲ್ಲ. ಯಾರೂ ಇಲ್ಲ ಈಗ ಕೋಲ್ಡ್ ಇರೋದಕ್ಕೆ. ಅದು ಸಖತ್ ಕೋಲ್ಡ್ ಐತಿ ಇಲ್ಲಿ, ಆ್ಯಕ್ಚುಲಿ ಒಂದು 15 ಡಿಗ್ರಿ ಇರ್ಬೋದು ಈಗ. ಸಲಾಮ್ ಅಲೈಕುಮ್. I'm doing good. How are you? Fine, thanks. Yes. Excuse me, which country do you come? Hindustan, India. No, okay. Nice to meet you. Nice to meet you too. How can I help you? We are just going around as a tourist, seeing Bandamir. Thank you. Thank you. Bye-bye.
तालिबान है क्या? बोलते हैं इंग्लिश, इंग्लिश बोलता है, इंग्लिश भी आती है, उर्दू भी आती है। तालिबान को ले लो, केलो रहो उर्दू इंग्लिश हिंदी पाँच तो पर्शियन इस भाषा माता है। सलाम अलैकुम। सलाम फारसी हिंदी उर्दू ನಿಮಗೆ ನಾಳೆ ಬಂದ್ಬಿಟ್ಟು ಹೆಣ್ಮಕ್ಳು ಯಾರು ನಾಳೆಯಿಂದ ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಹೋಗಂಗಿಲ್ಲ, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಹೋಗಂಗಿಲ್ಲ ಅಂದರೆ ಏನನ್ಸುತ್ತೆ ನಿಮಗೆ? ಹೆಂಗಿರ್ಬೋದು ನಿಮ್ಮ ರಿಯಾಕ್ಷನ್ ಹೇಳಿ. ಅದೇ ಆಗಿರೋದಿಲ್ಲಿ ಆಗಸ್ಟ್ 2023 ಯಾವುದೇ ಹೆಣ್ಮಕ್ಳು ಈ ಬಂದಮೀರ್ ನ್ಯಾಷನಲ್ ಪಾರ್ಕ್ಗೆ ಬರಬಾರ್ದು ಅಂತ ನಿಯಮ ಮಾಡಿದ್ದಾರೆ. ಅದೇ ರೀಸನ್ಗೆ ಇವಾಗ ನಾವು ಆಶನ್ನ ಹೋಟೆಲಲ್ಲೇ ಬಿಟ್ಟು ನಾವಿಲ್ಲಿ ಬಂದಿರೋದು. ರೀಸನ್ ಏನು ಗೊತ್ತಾ? ಆ ವರ್ಡ್ನ ಇಲ್ಲಿ ಉಪಯೋಗಿಸೋಕ್ಕಾಗಲ್ಲ, ಮುಂದೆ ಹೋಗ್ತೀನಿ ಬನ್ನಿ ಹೇಳ್ತೀನಿ ಏಂತಕ್ಕೆ ಇಲ್ಲಿ ಯಾರು ಬರಬಾರ್ದು ಅಂತ ಹೇಳಿದ್ದಾರೆ ಅಂತ. 2009 ಈ ಬಂದಮೀರ್ ನ್ಯಾಷನಲ್ ಪಾರ್ಕ್ನ ಸ್ಥಾಪಿಸಿದ್ರು. 7 ಲೇಕ್ ಇದೆ, ಒಂದು ವಾಟರ್ ಫಾಲ್ಸ್ ಇದೆ, ಏನೇನೋ ಇದೆಯಂತೆ. ಇಲ್ಲಿ ನೋಡ್ಕೊಂಬರೋಣ ಬನ್ನಿ ಹೆಂಗೆಂಗಿದೆ. ಫುಲ್ಲು ಫಾಲ್ಸ್ ಫಾಲ್ಸ್ ಫಾಲ್ಸ್. ನನಗೆ ಬೇಜಾರಾಗ್ತಾ ಇದೆ ಗುರು ಈ ಥರ ನಾನು ಒಬ್ಬನೇ ನೋಡೋಕ್ಕೆ. ಆಶಾ ಮಿಸ್ ಮಾಡ್ಕೊಂಬಿಡಲಿ, ನಾನು ಮಿಸ್ ಮಾಡ್ಕೊಂಡ್ಲು ಅಂತ. ಆದರೂ ಪರವಾಗಿಲ್ಲ, ಆಶಾ ಈ ವಿಡಿಯೋ ಮೂಲಕ ನೋಡ್ತಾಳೆ ಎಲ್ಲಿದ್ದರು. ಚೆನ್ನಾಗಿದೆ, ಇದು ಒಂದೇ ಜಾಗ ಇರೋದು ಗುರು ಇಡೀ ಅಫ್ಘಾನಿಸ್ತಾನಲ್ಲಿ ನೋಡೋಕ್ಕೆ. ಇದು ಒಂದೇ ಜಾಗ ಹೆಣ್ಮಕ್ಳಿಗೆ ಬಿಡಲಿಲ್ಲ ಅಂದರೆ ಏನು ಸಕ್ಕದಾಗಿದೆ ಜಾಗ. ಸೂರ್ಯ ಮುಳುಗ್ತಾ ಇದ್ದಾನೆ ಅಲ್ಲಿ ಹೋಟಲ್ಲು. ಬೆಳಗ್ಗೆ ಎದ್ದಂಗೆ ಬಂದು ವ್ಯೂ ನೋಡಿಕೊಂಡು ಆರಾಮಾಗಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ಇಲ್ಲಿಂದ ನೋಡಿ ವ್ಯೂ ಹೆಂಗಿದೆ ಅಂತ. ಇದು ಬಂದಮೀರ್ ನ್ಯಾಷನಲ್ ಪಾರ್ಕ್ದು. ಏಂತಿಕ್ಕಿ ತಾಲಿಬ್ಗಳು ಅಂದರೆ ಈ ಹುಚ್ಚರು ಏಂತಿಕ್ಕಿ ಯಾವ ಹೆಣ್ಮಕ್ಳು ಇಲ್ಲಿ ಬರಬಾರ್ದು ಅಂತ ಹೇಳಿದ್ದಾರೆ ಅಂದರೆ, ಇಲ್ಲಿ ಹೆಣ್ಮಕ್ಳು ಹಿಜಾಬ್ ತಲೆ ಮೇಲೆ ಹಾಕ್ತಿರಲ್ಲ ಹಿಜಾಬ್ನ, ಅದನ್ನು ಸರಿಯಾಗಿ ಪಾಲಿಸ್ತಿರ್ಲಿಲ್ವಂತೆ. ಯಾಕಂದರೆ ಇಲ್ಲಿ ತುಂಬ ದೊಡ್ಡ ಜಾಗ ಅಲ್ವಾ, ಬೇರೆಯವರೆಲ್ಲ ಟೂರಿಸ್ಟ್ಗಳು ಆಗಲಿ ಅಫ್ಘಾನ್ ಹೆಣ್ಮಕ್ಳಾಗಲಿ ಯಾರೂ ಇಲ್ಲಿ ಪಾಲಿಸ್ತಿರ್ಲಿಲ್ವಂತೆ. ಅದಕ್ಕೆ ಈ ತಾಲಿಬಾನ್ಗಳು ಆಗಸ್ಟ್ 2023 ಹೆಣ್ಮಕ್ಳಿಗೆ ಕಂಪ್ಲೀಟ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಏನೇನು ಮಕ್ಕಳಲ್ಲ, ಇಂಥ ಅದ್ಭುತವಾದ ಜಾಗನ ಅವ್ರ ಹೆಣ್ಮಕ್ಳಿಗೆ ನೋಡಕ್ಕೆ ಬಿಡಲ್ಲ ಅಂದರೆ ಹೆಂಗೆ ಹೇಳಿ. ಕೇವಲ ಹೋಟೆಲ್ ಆಶಾ ಏನಾದರೂ ಬಂದಿದ್ರೆ ನಾವು ಇದೇ ಹೋಟೆಲ್ ಇರಬೇಕು ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು, ಇವಾಗ ಆಶಾ ಬಂದಿಲ್ಲ ಅದಕ್ಕೆ ನಾವಿಲ್ಲಿರಲ್ಲ. ಆದರೆ ನೋಡಿ ಹಿಂಗೆ ಎಲ್ಲರೂ ಹಿಂಗೆ ಮಲ್ಕೊಬೋದು. ಆ್ಯಕ್ಚುಲಿ ಈ ದೊಡ್ಡ ಕೇವನ ನನಗೂ ಆಶಂಗೆ ಇಬ್ಬರಿಗೆ ಕೊಡೋರಂತೆ. ಹಿಂಗೆ ಸಕ್ಕದಾಗ ಕಾಣ್ಸೋದು ನೋಡಿ. ನಾನು ಆಶಾ ಒಳ್ಳೆ ಅಪರ್ಚುನಿಟಿ ಮಿಕ್ಸ್ ಮಾಡ್ಕೊಂಡ್ವಿ ಈ ಮುಲ್ಲಾ ವಜೆಯಿಂದ ಮುಲ್ಲಾಯಿಂದ ಹೊರಗೆ ಬಿಡಲಿಲ್ಲ. ಇಲ್ಲಾಂದರೆ ನಾವು ಆಶಾ ಅನುಶಾ ಬೆಳಗ್ಗೆ ಎದ್ಬಿಟ್ಟು ವ್ಯೂ ನೋಡ್ತಾ ಇದ್ವಿ. ಇವಾಗ ಆಶಾ ಹೋಟೆಲ್ ರೂಮಲ್ಲಿ ಕೂತ್ಕೊಂಡು ಮೋಸ್ಟ್ಲಿ ಎಡಿಟ್ ಗಿಡಿಟ್ ಏನಾದರೂ ಮಾಡ್ತಿರ್ತಾಳೆ. ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ. ದ ಬ್ಯೂಟಿಫುಲ್ ಲೇಕ್ ಆಫ್ ಬಂದಮೀರಿಗೆ ಬಂದಿದ್ದೀವಿ ನಾವು. ಆ್ಯಕ್ಚುಲಿ ಹೆಂಗಿದೆ ನೀರು ಅಂದರೆ ನೋಡಿ, ಇಲ್ಲಿ ಕೆಳಗಡೆ ಹಂಗೆ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ನೀರೆಲ್ಲ. ಪ್ರಪಂಚದ 197 ದೇಶಗಳಲ್ಲಿ ನಮ್ಮ ಕನ್ನಡ ಬಾವುಟವನ್ನು ಆರಿಸ್ತಿದ್ವಲ್ಲ, ನಾವಿವತ್ತು ತಾಲಿಬಾನ್ ದೇಶ ಅಫ್ಘಾನಿಸ್ತಾನದಲ್ಲಿ ಇದ್ದೀವಿ. ನಾನು ಎಲ್ಲಿ ಇದೊಂದು ದೇಶದಲ್ಲಿ ಆಗಕ್ತೋ ಇಲ್ವೋ ಬಾವುಟ ಆರಿಸೋಕ್ಕೆ ಅಂದ್ಕೊಂಡ್ಬಿಟ್ಟಿದ್ದೆ. ಅದು 6 ದಿನದಿಂದ 7 ದಿನದಿಂದ ಈ ಫ್ಲಾಗ್ನ ಬಾವುಟನ ಕನ್ನಡ ಬಾವುಟನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಇಂಥ ಭಯಾನಕ ಜಾಗದಲ್ಲಿ ಆಗಿದ್ದಾಗಲಿ ಅದೇನಾಗುತ್ತೆ ಏನು ಮಾಡ್ತಾರೆ ನೋಡ್ಬಿಡೋಣ. 197 ದೇಶಗಳಲ್ಲಿ ಹಾರಿಸಲೇಬೇಕು ಅಂದ್ಕೊಂಡಿದ್ದೆ. ಇವತ್ತು ಅಫ್ಘಾನಿಸ್ತಾನ ತಾಲಿಬಾನಲ್ಲಿ ನಮ್ಮ ಕನ್ನಡ ಬಾವುಟವನ್ನು ಹರಿಸ್ತಾ ಇದ್ದೀನಿ. ಸಖತ್ ಹೆಮ್ಮೆ ಆಗ್ತಾ ಇದೆ. ಈ ದೇಶ ಬಿಟ್ಟೋಗ್ಬಿಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ದೇವರಣೆ ನಾನು. ಯಾಕಂದರೆ ಎಲ್ಲ ಕಡೆ ತಾಲಿಬಾನ್ಗಳು. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ನೈಟ್ ವ್ಯೂ ಏನು ಸಖತ್ತಾಗಿದೆ ಗೊತ್ತಾ? ಟೈಮ್ ಈಗ 5:30. ಏನು ಸಕ್ಕದಾಗಿ ಬರ್ತಾ ಇದೆ ಗೊತ್ತಾ ವ್ಯೂ ಮಾತ್ರ. ಅಥವಾ ದಾಶಾನ ಏನಾದರೂ ಬಿಟ್ಟಿದ್ರೆ ನಮ್ಮ ಪ್ಲ್ಯಾನ್ ಇದ್ದಿದ್ದು ಇವತ್ತು ಅಲ್ಲಿ ಹೋಟ್ಲು ತೋರಿಸೋದಲ್ಲ, ಕೇವ್ ಹೋಟೆಲ್ಲು. ಅದೇ ಕೇವ್ ಹೋಟೆಲಲ್ಲಿ ನಾವು ನಮ್ಮ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದ್ದಿದ್ದು. ಅರೆ ಇಂಥ ಒಳ್ಳೆ ಜಾಗನ ಇವರು ಅವ್ರ ದೇಶದ ಹೆಣ್ಮಕ್ಳಿಗೆ ನೋಡಕ್ಕೆ ಬಿಡ್ತಾ ಇಲ್ಲ ಗುರು. ಏನು ಹೇಳೋಣ ಹೇಳಿ ನೀವು. ಚಂದ್ರ ಇವಾಗ ಎದೊಳ್ತಾ ಇದ್ದಾನೆ ನೋಡಿ, ಅಲ್ಲಿ ಚಂದ್ರ ನಿಧಾನಕ್ಕೆ ಎದೊಳ್ತಾ ಇದ್ದಾನೆ. ಅದೇ ವ್ಯೂನು ಹಂಗೆ ಸಕ್ಕತ್ತಾಗಿದೆ. ಸೊ ನೋಡಿದ್ರಲ್ಲ ಬಂದಮೀರ್ ನ್ಯಾಷನಲ್ ಪಾರ್ಕು ಎಷ್ಟು ಅವಸ್ಥೆ ಪಟ್ಟಿ ಇಲ್ಲಿ ಬರೋಕ್ಕೆ. 2 ಸರಿ ಹೋಗಿ, 2 ಸರಿ ಬಂದು, ತಿರ್ಗಾ ಆಮೇಲೆ ಆಶಾನ ರೂಮಲ್ಲಿ ಬಿಟ್ಟು ತಿರ್ಗಾ ಬಂದು ಈ ನ್ಯಾಷನಲ್ ಪಾರ್ಕ್ ನೋಡೋಕ್ಕೆ ಬಂದಿರೋದು ನಾವು.
ಏನು ಮಾಡೋಕ್ಕಾಗಲ್ಲ ಇದು ಇವ್ರ ತಾಲಿಬಾನ್ಗಳ ರೂಲ್ಸು ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಆಕೆ ಆ್ಯಕ್ಚುಲಿ ಬೇಜಾರಾಯ್ತು ಆಶಂಗೆ ಏನು ಮಾಡ್ತಾಳೋ ಗೊತ್ತಿಲ್ಲ ಆಶಾ ನೋಡಬೇಕು ಅಂದ್ಕೊಂಡಿದ್ಲು ತುಂಬ ನೋಡಬೇಕು ಅಂದ್ಕೊಂಡಿದ್ಲು ಈ ಜಾಗನ ಯಾಕಂದರೆ ಇಡೀ ಅಫ್ಘಾನಿಸ್ತಾನಲ್ಲಿ ಇದು ಒಂದೇ ಜಾಗ ನೋಡೋ ಅಂಥ ಜಾಗ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಅರೆ ಏನು ಮಾಡೋಕ್ಕಾಗಲ್ಲ ಇವರು ಹಿಜಾಬ್ ಹಾಕಲ್ಲ ಇಲ್ಲಿ ಹೆಣ್ಮಕ್ಳು ಅಂತ ಏನೇನೋ ಹೇಳಿ ಈಗ ಮೊನ್ನೆ ಆಗಸ್ಟ್ 2023 ಸ್ಟಾಪ್ ಮಾಡೋರೆ ಸೊ ಈ ರೂಲ್ಸಿಗೆ ನಾವು ಬೆಲೆ ಕೊಡಲೇಬೇಕು ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ತಾರೆ ಸೊ ಆಶಾ ಇಲ್ದಲೇ ಫಸ್ಟ್ ಟೈಮು ನಾನು ವಿಡಿಯೋ ಮಾಡಿರೋದು ಒಂದು ಕಂಪ್ಲೀಟ್ ವಿಡಿಯೋ ಆದರೆ ಅರ್ಧ ಭಾಗದಲ್ಲಿ ಆಶಾ ಅವಳೆ ನೆಕ್ಸ್ಟ್ ಅರ್ಧ ಭಾಗ ಆಶಾ ಇಲ್ಲ ಅಷ್ಟೇ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್.